ಎಲ್ಲ ಬಂಧುಗಳಿಗೆ ನಮಸ್ಕಾರ. ಹಾಗೆ ನಮ್ಮ ಸಂಗೀತ್ ಶ್ರೀನಿವಾಸ್ ಅವರ ವಾದ್ಯವೃಂದ ತಂಡಕ್ಕೂ ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಹಿರಿಯ ಗಾಯಕರಾದ ಶಶಿಧರ್ ಕೋಟೆಯವರಿಗೆ ನಮಸ್ಕಾರ. ಬಂದಿರುವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನಮಸ್ಕಾರಗಳು. ಹಾಲು ತುಪ್ಪ ಈ ವೇದಿಕೆ ಮೇಲೆ ಒಂದು ಬಹಳ ದೊಡ್ಡ ಒಂದು ಉದಾಹರಣೆ ಇದೆ. ಭಗವಂತ ಯಾವ ವಯಸ್ಸಲ್ಲಿ ಬೇಕಾದ್ರೂ ಕಂಡುಬಿಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇದ್ದರು. ಭಗವಂತ ದೊಡ್ಡವನು ಸಾರ್ ಜೋಪಡಿಲಿ ಉಳ್ಕೊಂಡ್ರು ಸ್ಟಾರ್ ಅಂತ ಹೇಳಿ ನೋಡಿ. ನಾವು ಸ್ಟಾರ್ಗಳನ್ನ ಬಂಗ್ಲೆಗಳಲ್ಲಿ ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಿಲ್ಲಾಗಳಲ್ಲಿ ನೋಡ್ತಾ ಇದ್ವಿ. ಇವತ್ತು ಈ ಸ್ಟಾರ್ಗಳನ್ನ ಹುಡ್ಕೊಂಡು ಅವ್ರು ಬೆಳೆಸಿರುವಂಥ ಜೋಪಡಿಗಳಿಗೆ ಬರುವಂತಹ ಒಂದು ಪರಿಸ್ಥಿತಿಯನ್ನ ಕರ್ನಾಟಕದ ಜನ ನಮ್ಮ ಗಡ್ಡಪ್ಪ ಮತ್ತು ಸೆಂಚುರಿ ಗೌಡ ಅವರ ಮೂಲಕ ತೋರಿಸ್ಕೊಂಡಿದ್ದಾರೆ. ಅಲ್ಲೂ ಕೂಡ ಸ್ಟಾರ್ಸ್ ಹುಡ್ತಾರೆ ಅಂದ್ರೆ 96 ವರ್ಷಕ್ಕೂ ಸ್ಟಾರ್ ಆಗ್ಬೋದು ಅನ್ನೋದಕ್ಕೆ ಅವ್ರ ಉದಾಹರಣೆ, ಬಹಳ ದೊಡ್ಡ ಉದಾಹರಣೆ. ಹಾಗೆ ನಮ್ಮ ಹಾಲು ತುಪ್ಪ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ಶಶಾಂಕ್ ರಾಜ್ ಅವರು ಈ ಸಿನಿಮಾದ ಮೂಲಕ ಒಂದು ವಿಷಯ ಹೇಳಕ್ಕೆ ಹೋಗ್ತಾರೆ. ಹಾಲು ಮತ್ತೆ ತುಪ್ಪ, ಹಾಲು ಯಾರು ಕೊಡುತ್ತೆ? ಪ್ರಕೃತಿ ಕೊಡುತ್ತೆ ಹಾಲು, ಹಸು ಕೊಡುತ್ತೆ ಹಾಲು. ತುಪ್ಪ ಮಾಡೋದು ಯಾರು? ಮನುಷ್ಯ. ಹಾಲನ್ನ ತುಪ್ಪ ಮಾಡಿ ರುಚಿಕಟ್ಟಾಗಿ ಅದನ್ನ ಸೇವಿಸ್ತೀವಿ ನಾವು. ಹಾಗೆ ಜೀವನ ಅನ್ನೋದನ್ನ ಕೂಡ ಹಾಲಿನಂತಹ ಜೀವನವನ್ನ ತುಪ್ಪವನ್ನಾಗಿ ಇನ್ನಷ್ಟು ರುಚಿ ಮಾಡಿಕೊಂಡು ಜೀವನ ಬದುಕಬೇಕು ಅನ್ನೋ ಒಂದು ಸಂದೇಶ ನಾವು ಹಾಲು ತುಪ್ಪದಲ್ಲಿ ಕೊಡ್ತಾ ಇದ್ದೀವಿ. ಈ ಹಾಲು ತುಪ್ಪ ನನ್ನ 19ನೇ ಸಿನಿಮಾ. ಈ ಹಿಂದೆ ಬಾಯ್ ಫ್ರೆಂಡ್, ರೋಡ್ ರೋಮಿಯೋ ಅನ್ನೋಂಥ ಸಿನಿಮಾಗಳೆಲ್ಲ ಬಂದೋಗಿದೆ. ಇದು ನನ್ನ 19ನೇ ಸಿನಿಮಾ. ಹಾಲು ತುಪ್ಪ ಹೇಳಿದಾಗ ಹುಟ್ಟಿಗೂ ಹಾಲು ತುಪ್ಪ, ಸಾವಿಗೂ ಕೂಡ ಹಾಲು ತುಪ್ಪವನ್ನು ಬಳಸ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಕಲಾವಿದರು, ನಮ್ಮ ಗೂಳಿಹಟ್ಟಿ ಪವನ್ ಅವರು, ಈ ಉದಯೋನ್ಮುಖ ನಟ, ಅವರನ್ನು ನಾವು ನ್ಯಾಚುರಲ್ ಸ್ಟಾರ್ ಅಂತ ಕರೀತಾ ಇದ್ದೀವಿ, ತಿಳಿದುಕೊಂಡಿದ್ದೀವಿ. ಮತ್ತು ನಮ್ಮ ನಿರ್ಮಾಪಕರು ಗಂಗಾಧರ್ ಅವರು, ಸಹ ನಿರ್ಮಾಪಕರು ನಮ್ಮ ಶಿವಾನಂದ್ರ ಅವರು, ನಮ್ಮ ತಂಡದ ಎಲ್ಲ ಕಲಾವಿದರು, ನಿಮ್ಮ ಒಂದು ಆಶೀರ್ವಾದವನ್ನು ಬೇಡೋದಕ್ಕೆ ಬಂದಿದ್ದೀವಿ. ಎಲ್ಲರ ಆಶೀರ್ವಾದ ಹೀಗೆ ನಮ್ಮ ಸಿನಿಮಾನ ನೋಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.